ಸ್ನೇಹಿತರೆ, ಕೆಲವು ಸ್ಟೂಡೆಂಟ್ಸ್ ಗೆ ಕೆಲವು ಸಬ್ಜೆಕ್ಟ್ ಈಜಿ ಆದ್ರೆ ಮತ್ತೆ ಕೆಲವು ಸಬ್ಜೆಕ್ಟ್ ಕಷ್ಟ ಆಗಿದ್ರೆ ಅಂತಹ ಕಷ್ಟದ ಸಬ್ಜೆಕ್ಟ್ ನ ಓದೋದೇಗೆ? ನಾರ್ಮಲ್ ಆಗಿ ತುಂಬಾ ಸ್ಟೂಡೆಂಟ್ಸ್ ಹೇಳ್ತಾರೆ, ನನಗೆ ಮ್ಯಾಥ್ಸ್ ಅಂದ್ರೆ ಕಷ್ಟ, ಸೈನ್ಸ್ ಅಲ್ಲಿ ವೀಕ್ ಇದ್ದೀನಿ, ನನಗೆ ಲ್ಯಾಂಗ್ವೇಜಸ್ ಕಷ್ಟ. ಈ ರೀತಿ ಹೇಳೋಕೆ ಹಲವಾರು ಕಾರಣಗಳಿವೆ. ಮೇಬಿ ನಿಮಗೆ ಆ ಸಬ್ಜೆಕ್ಟ್ ಕಲಿಯೋಕೆ ಇಂಟ್ರೆಸ್ಟ್ ಇಲ್ದಿರ ಇರಬಹುದು, ಮೇಬಿ ನಿಮಗೆ ಸರಿಯಾದ ರೀತಿಯಲ್ಲಿ ಹೇಳದಿರ ಇರಬಹುದು, ಅಥವಾ ಮೇಬಿ ನಿಮಗೆ ಯಾರಾದರೂ ನೀನು ಆ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೀಯಾ ಅಂತ ಹೇಳಿರಬಹುದು. ಬಟ್ ಆಕ್ಚುಲಿ ಈ ರೀತಿ ಯಾವುದೇ ವೀಕ್ ಸಬ್ಜೆಕ್ಟ್, ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಇಲ್ಲ. ನಮ್ಮ ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಥವಾ ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಈ ಭಯವನ್ನ ಹೋಗಿಸಲು ಸಾಧ್ಯ. ಆಗಿದ್ರೆ ಸೋ ಕಾಲ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಏನ್ ಕರಿತಿದೀವಲ್ಲ, ಅದನ್ನ ಹೇಗೆ ಈಸಿಯಾಗಿ ಕಲಿಬಹುದು ಅನ್ನೋದೇ ಈ ವಿಡಿಯೋ. ಮೊದಲು ಬೇಕಾಗಿರೋದು ಡಿಟರ್ಮಿನೇಷನ್. ನಾವು ಈ ಡಿಫಿಕಲ್ಟ್ ಸಬ್ಜೆಕ್ಟ್ ನ ಏನ್ ಮಾಡ್ತೀವಂದ್ರೆ, ನಾಳೆ ಮಾಡೋಣ, ಇವತ್ ಬೇಡ, ನಾಳೆ ಮಾಡೋಣ, ಟುಮಾರೋ ಅಂತ ಪೋಸ್ಟ್ ಪೋನ್ ಮಾಡ್ತಿರ್ತೀವಿ. ಬಟ್ ಆದ್ರೆ ಆ ಟುಮಾರೋ ಅನ್ನೋದೇ ಬರೋದಿಲ್ಲ. ಆದ್ರಿಂದ ನಾಳೆ ಅನ್ನೋದನ್ನ ಬಿಟ್ಟು ಇವತ್ತು ಈಗ್ಲೇ ಈ ಕ್ಷಣವೇ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿ. ಎರಡನೇದು ಟೇಕ್ ಬೇಬಿ ಸ್ಟೆಪ್ಸ್. ಸಪೋಸ್ ನಿಮ್ಗೆ ಟ್ರಿಗ್ನೋಮೆಟ್ರಿ ಡಿಫಿಕಲ್ಟ್ ಆಗ್ತಿದೆ ಅಂದ್ಕೊಳ್ಳಿ, ಆಗ ಮೊದಲು ನೀವು ಆ ಚಾಪ್ಟರ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳಿ, ನೆಕ್ಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆ ನಂತರ ಆ ಕಾನ್ಸೆಪ್ಟ್ ಗೆ ರಿಲೇಟೆಡ್ ಆದ ಕೆಲವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಒಂದ್ಸತಿ ನಿಮ್ಗೆ ಕಾನ್ಫಿಡೆನ್ಸ್ ಬಂದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗಿ. ಎಲ್ಲವೂ ಒಂದೇ ದಿನ ಆಗಲ್ಲ, ಆದ್ದರಿಂದ ಟೇಕ್ ಒನ್ ಸ್ಟೆಪ್ ಅಟ್ ಎ ಟೈಮ್. ಮೂರನೇದು ಕಾನ್ಸೆಪ್ಚುಯಲೈಸ್ ದಿ ಟಾಪಿಕ್. ಒಂದ್ಸತಿ ಟಾಪಿಕ್ ನ ಸ್ಕ್ಯಾನ್ ಮಾಡಿ ಮೈಂಡ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಅದು ನಿಮ್ಮ ಓನ್ ಅರ್ಥವಾಗೋ ಲ್ಯಾಂಗ್ವೇಜ್ ನಲ್ಲಿ. ಅಲ್ಲದೆ ಆಗ ಒಂದು ಟಾಪಿಕ್ ನಿಂದ ಇನ್ನೊಂದು ಟಾಪಿಕ್ ಗೆ ಇರೋ ಲಿಂಕ್ ನ ಅರ್ಥ ಮಾಡ್ಕೊಳ್ಳಿ, ಆ ಚಾಪ್ಟರ್ ನ ಫ್ಲೋ ಚಾರ್ಟ್ ಮಾಡ್ಕೊಳ್ಳಿ, ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ, ಅವೆಲ್ಲವನ್ನ ಒಂದು ನೋಟ್ಬುಕ್ ನಲ್ಲಿ ಬರೆದಿಟ್ಕೊಳ್ಳಿ. ನಾಲ್ಕನೇದು ಟೇಕ್ ಹೆಲ್ಪ್. ನೀವು ಮೊದಲು ಮೂರು ಸ್ಟೆಪ್ಸ್ ನ ಫಾಲೋ ಮಾಡಿ ಕೂಡ ಅರ್ಥವಾಗಿಲ್ಲ ಅಂದಾಗ ಸಹಾಯ ಪಡ್ಕೊಳ್ಳಿ, ನೀವು ನಿಮ್ಮ ಟೀಚರ್ ನ ಹೆಲ್ಪ್ ತಗೊಳ್ಳಿ, ಯಾವುದೇ ನಾಚಿಕೆ ಪಡದೆ ಕೇಳಿ ತಿಳ್ಕೊಳ್ಳಿ. ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಳ್ಳೋದು ಗ್ರೇಟ್ ಐಡಿಯಾ, ಯಾಕಂದ್ರೆ ಅವರು ನಿಮ್ಗೆ ಹೇಗೆ ಅರ್ಥವಾಗುತ್ತೋ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಕೊಡ್ತಾರೆ. ಐದನೇದು ಟ್ರೈ ಔಟ್ ಡಿಫ್ರೆಂಟ್ ವೇಸ್. ನೀವು ಕಾನ್ಸೆಪ್ಟ್ ನ ಕಲಿಯೋಕೆ ಟೆಕ್ಸ್ಟ್ ಬುಕ್, ನೋಟ್ಸ್ ನ ರೆಫರ್ ಮಾಡ್ತೀರಾ, ಆಗ್ಲೂ ಅರ್ಥವಾಗಿಲ್ಲ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕೆ ನೀವು ಬೇಕಾದ್ರೆ ಆನ್ಲೈನ್ ಮೀಡಿಯಂ ನ ಯೂಸ್ ಮಾಡಬಹುದು, ಅಥವಾ ಅದರ ಬಗೆಗಿನ ವಿಡಿಯೋಸ್ ನ ನೋಡಿ ಆನ್ಲೈನ್ ಕ್ವಿಜ್ ತಗೊಳ್ಳಿ, ಪ್ರಾಕ್ಟಿಸ್ ಮಾಡಿ. ಆರನೇದು ಗೀವ್ ಎಕ್ಸ್ಟ್ರಾ ಅಟೆನ್ಷನ್. ನಿಮ್ಗೆ ಗೊತ್ತಿರುತ್ತೆ ನೀವು ಯಾವ ಸಬ್ಜೆಕ್ಟ್ ನಲ್ಲಿ ವೀಕ್ ಅಥವಾ ಡಿಫಿಕಲ್ಟಿನ ಫೇಸ್ ಮಾಡ್ತಿದ್ದೀರೋ, ಆ ಸಬ್ಜೆಕ್ಟ್ ಗೆ ಎಕ್ಸ್ಟ್ರಾ ಟೈಮ್ ಕೊಡಿ, ಬೇರೆ ರಿಮೈನಿಂಗ್ ಟಾಪಿಕ್ಸ್ ನ ಜಲ್ದಿ ಮುಗಿಸಿ ಎಕ್ಸ್ಟ್ರಾ ಟೈಮ್ ಅಂಡ್ ಅಟೆನ್ಷನ್ ನ ಆ ಡಿಫಿಕಲ್ಟಿ ಟಾಪಿಕ್ ಗೆ ಸ್ಪೆಂಡ್ ಮಾಡಿ, ಇದರಿಂದ ಕೊನೆ ಟೈಮ್ ಅಲ್ಲಿ ಪ್ಯಾನಿಕ್ ಆಗೋದು ತಪ್ಪುತ್ತೆ. ಏಳನೇದು ರಿವಿಸಿಟ್ ದೆಮ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಮೇ ಬಿ ಇವತ್ ನೀವು ಒಂದು ಟಾಪಿಕ್ ನ ಇವತ್ತು ಓದಿದ್ದೀರಾ ಅಂದ್ಕೊಳ್ಳಿ, ಮತ್ತೆರಡು ದಿನ ಬಿಟ್ಟು ಮತ್ತೆ ಅದೇ ಟಾಪಿಕ್ ನ ರಿವಿಷನ್ ಮಾಡಿ, ಇದರಿಂದ ನಿಮ್ಗೆ ಇನ್ನೂ ಹೆಚ್ಚು ಅರ್ಥವಾಗುತ್ತೆ, ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ನೀವು ಮರ್ತೋಗಲ್ಲ. ಇನ್ನು ಎಂಟನೇದು ಇದು ನನ್ನ ಪರ್ಸನಲ್ ಅಡ್ವೈಸ್ ಅಂದ್ಕೊಳ್ಳಿ, ನೀವು ಯಾವ ಸಬ್ಜೆಕ್ಟ್ ನಲ್ಲಿ ಡಿಫಿಕಲ್ಟಿ ಫೇಸ್ ಮಾಡ್ತಿದ್ದೀರೋ ಆ ಸಬ್ಜೆಕ್ಟ್ ಟೀಚರ್ ಬೈ ಚಾನ್ಸ್ ನೀವು ಸರಿಯಾಗಿ ಮಾರ್ಕ್ಸ್ ತೆಗ್ದಿಲ್ಲ, ಸರಿಯಾಗಿ ಓದ್ತಿಲ್ಲ ಅಂತ ಬೈದಾಗ ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಂದ್ರೆ ಆ ಟೀಚರ್ ನ ಹೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ, ಅವರನ್ನ ಕಂಡ್ರೆ ಆಗಲ್ಲ. ಬಟ್ ನೀವಾಗ ಮಾಡಿದ್ರೆ ಕೇವಲ ಆ ಟೀಚರ್ ನ ಹೇಟ್ ಮಾಡೋದ್ರ ಜೊತೆ ಆ ಟೀಚರ್ ಮಾಡೋ ಪಾಠವೂ ಕೂಡ ನಿಮ್ಗೆ ಇಷ್ಟವಾಗಲ್ಲ. ಆದ್ದರಿಂದ ಯಾವುದೇ ಟೀಚರ್ನ ದ್ವೇಷ ಮಾಡಬೇಡಿ, ಅವರು ಏನೇ ಹೇಳಿದ್ರು ನಮ್ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಯಾವ ಸಬ್ಜೆಕ್ಟ್ ನಲ್ಲಿ ಕಡಿಮೆ ತೆಗಿತಿದೀನೋ ಅದೇ ಸಬ್ಜೆಕ್ಟ್ ನಲ್ಲಿ ಮುಂದೆ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಅಂತ ಡಿಸೈಡ್ ಮಾಡಿ ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಮಾಡಿ. ಮೊದಲೇ ಹೇಳದಾಗೆ ಇಲ್ಲಿ ಯಾವುದು ಕೂಡ ಈಸಿ ಸಬ್ಜೆಕ್ಟ್, ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಇಲ್ಲ, ಎಲ್ಲವೂ ಕೂಡ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಅರ್ಥ ಮಾಡ್ಕೊಂಡ್ರೆ ಈಸಿ, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಡಿಫಿಕಲ್ಟ್ ಆಗುತ್ತೆ. ಭಯ ಬಿಟ್ಟು ಧೈರ್ಯದಿಂದ ಓದಿ, ಖಂಡಿತ ನಿಮ್ಗೆ ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ಕೂಡ ಈಸಿ ಆಗುತ್ತೆ. ಇದು ಸ್ನೇಹಿತರೆ ಇಂದಿನ ವಿಡಿಯೋ, ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೇನೆ. ಇಂತಿ ನಿಮ್ಮ ಅಖಿಲೇಶ್.